ವಯನಾಡಿನಲ್ಲಿ ಭೂಕುಸಿತಕ್ಕೆ ಒಳಗಾಗಿ ಪ್ರವಾಹ ಪರಿಸ್ಥಿತಿಯಲ್ಲಿ 308 ಮಂದಿ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ವಯನಾಡಿನಲ್ಲಿ ಗುಡ್ಡ ಕುಸಿತಕ್ಕೆ 308 ಮಂದಿ ಬಲಿಯಾಗಿದ್ದಾರೆ. ಚೂರಲ್ಮಲಾದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಭಯಾನಕವಾಗಿದೆ ಭೂಕುಸಿತದ ಆ ಡ್ರೋನ್ ದೃಶ್ಯಾವಳಿಗಳು. ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ನೋಡಿ, ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ದುರಂತ ಇದು. ಹಲವರು ಕೊಚ್ಚಿ ಹೋಗಿದ್ದಾರೆ, ಹಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕೊಚ್ಚಿ ಹೋದವರ ರಕ್ಷಣಾ ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿದೆ. ನೀ ಕೆಲವೊಂದು ದೃಶ್ಯವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಎಂಥವರ ಎದೆ ಕೂಡ ಝಲ್ಲನಿಸುತ್ತೆ. ಅಂಥ ದೃಶ್ಯಗಳು ಕೂಡ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕೇರಳದ ವಯನಾಡಿನಲ್ಲಿ ಭೂಕುಸಿತ ಪೀಡಿತ ಪ್ರದೇಶದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಕಾರ್ಯಾಚರಣೆ ಅಂದರೆ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಚೂರಲ್ಮಲಾ ಪ್ರದೇಶದಿಂದ ಡ್ರೋನ್ನಲ್ಲಿರುವಂಥ ದೃಶ್ಯಗಳನ್ನು ನೀವು ಗಮನಿಸಬಹುದು. ಎಂಥವರ ಎದೆ ಕೂಡ ಜಲ್ಲನಿಸುತ್ತೆ, ಎಂಥವರಿಗೂ ಕೂಡ ಮನ ಕರಗುತ್ತೆ ಅಂತ ದೃಶ್ಯಾವಳಿಯನ್ನು ನೀವು ನೋಡಬಹುದು. ಸದ್ಯ ಸಾವಿನ ಸಂಖ್ಯೆ 308 ಅನ್ನುವಂತಹ ಮಾಹಿತಿ ಇದೆ. ಪ್ರಕೃತಿಯ ವಿಕೋಪಕ್ಕೆ ಕೇರಳದ ವಯನಾಡು ಅಕ್ಷರಶಃ ಬಲಿಯಾಗಿದೆ. ಪ್ರಕೃತಿಗೆ ಪೂರಕವಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂಥ ಈ ಮಾನವ ಒಂದು ಹಂತದಲ್ಲಿ ಪ್ರಕೃತಿಯನ್ನು ನಿರ್ಲಕ್ಷಿಸಿದ್ದಾನೆ. ಅದರ ಪರಿಣಾಮವೇ ಇವತ್ತು ಪ್ರಕೃತಿ ಮುನಿಸಿದ ಪರಿ ಹೇಗಿದೆ ಅಂದರೆ ಅಕ್ಷರಶಃ ಭೂಕುಸಿತ ಉಂಟಾಗಿದೆ, ಗುಡ್ಡ ಕುಸಿತ ಉಂಟಾಗಿದೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಹಾಗಾಗಿ ರಕ್ಷಣಾ ಕಾರ್ಯ ಕೂಡ ಭರದಿಂದ ಸಾಗಿದೆ. ಸೊ ಡ್ರೋನ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ವಯನಾಡಿನ ಸದ್ಯದ ಪರಿಸ್ಥಿತಿ ಇದು. ಒಂದಷ್ಟು ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನಂತೂ ಮುಂದುವರೆಸಿದ್ದಾವೆ. ಕೇರಳದ ವಯನಾಡಿನಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದ ಕನ್ನಡಿಗರ ಶವ ಪತ್ತೆಯಾಗಿದೆ. ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಪ್ರಕರಣದ ಒಂದಷ್ಟು ಮಾಹಿತಿ. ಆ ಭೂಕುಸಿತದಲ್ಲಿ 8 ಮಂದಿ ಕನ್ನಡಿಗರ ಶವ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದರು 9 ಮಂದಿ, ಅದರಲ್ಲಿ 8 ಮಂದಿಯ ಶವ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮೃತರುಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮದವರು ಅನ್ನುವ ಸದ್ಯದ ಮಾಹಿತಿ ಇದೆ. ಕನ್ನಡಿಗರು ಒಂದಷ್ಟು ಮಂದಿ ಇರ್ತಾರೆ, ಅಲ್ಲಿ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇರುತ್ತೆ. ಆದರೆ ಸದ್ಯಕ್ಕೆ ಇರುವ ಮಾಹಿತಿ ಅನ್ನೋದಾದರೆ ಕಾಣೆಯಾದ 9 ಮಂದಿಯಲ್ಲಿ 8 ಮಂದಿಯ ಶವ ಪತ್ತೆಯಾಗಿದೆ. ಗುರುಮಲ್ಲನ್ 60 ವರ್ಷ, ಸಾವಿತ್ರಿ 54 ವರ್ಷ, ಶಿವಣ್ಣ 50 ವರ್ಷ, ಅಪ್ಪಣ್ಣ 39 ವರ್ಷ, ಅಶ್ವಿನಿ 13 ವರ್ಷದ ಬಾಲಕಿ, ಜಿತು 11 ವರ್ಷ, ದಿವ್ಯಾ 35 ವರ್ಷ, ಶ್ರೇಯಾ 19 ವರ್ಷ ಇವರ ಶವ ಪತ್ತೆಯಾಗಿದೆ. ಇನ್ನು ಸಬಿತಾನೂರು 43 ವರ್ಷ, ಅವರ ಶವ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಬಟ್ ಮೃತಪಟ್ಟಿರೋದು ದೃಢವಾಗಿದೆ ಅನ್ನುವಂಥ ಸದ್ಯದ ಮಾಹಿತಿ ಇದೆ. ಇವರೆಲ್ಲರೂ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಉಕ್ಕಲೆಗೆರೆ ಗ್ರಾಮದವರು ಅನ್ನುವ ಸದ್ಯದ ಮಾಹಿತಿ ಇದೆ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.